ಶ್ರೀ ಕ್ಷೇತ್ರ ಗಾಣಗಾಪುರ. ಶ್ರೀ ನರಸಿಂಹ ಸರಸ್ವತಿ ಇವರು ತಮ್ಮ 23 ವರ್ಷದ ಸುದೀರ್ಘ ವಾಸ್ತವ್ಯಕ್ಕಾಗಿ ಆರಿಸಿಕೊಂಡಿರುವ ಕ್ಷೇತ್ರ. ಇದು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕ್ಷೇತ್ರ. ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದ ಅಕ್ಕಪಕ್ಕ 2-3 ಮೈಲು ಪಸರಿಸಿದ ಈ ಪರಿಸರ ವಿವಿಧ ಕಾರಣಗಳಿಂದ ಪ್ರಸಿದ್ಧಿ ಪಡೆದಿರುವ ಪವಿತ್ರ ಕ್ಷೇತ್ರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಇದ್ದಿದ್ದು ಗುರು ದತ್ತಾತ್ರೇಯರ ನೆಲೆಯಾಗಿರುವಂತಹ ದೇವಲ ಗಣಗಾಪುರ ಕ್ಷೇತ್ರದಲ್ಲಿ. ಈ ಒಂದು ಕ್ಷೇತ್ರವು ಕಲಬುರಗಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದ್ದು ಈ ಒಂದು ಕ್ಷೇತ್ರವು ಬಹಳ ಪುಣ್ಯಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ, ಬನ್ನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ದು ಮುಖ್ಯ ದೇವಸ್ಥಾನದ ಚಿತ್ರಣ. ಸೊ ಬನ್ನಿ, ಮುಖ್ಯ ದೇವಸ್ಥಾನದ ಒಂದು ಚರಿತ್ರೆಯನ್ನು ನಮ್ಮ ಗುರುಗಳಿದ್ದರೆ ಅವ್ರ ಜೊತೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರಸನ್ನ ಪೂಜಾರಿ ಅಂತ. ಪ್ರಸನ್ನ ಪೂಜಾರಿ. ಸರ್, ಈ ಒಂದು ದೇವಸ್ಥಾನದ ಒಂದು ಹಿಸ್ಟ್ರಿನ ಚರಿತ್ರೆಯನ್ನು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ಶ್ರೀ ಗುರುಭ್ಯೋ ನಮಃ. ಕೃತೇ ಜನಾರ್ದನೋ ದೇವ ತ್ರೇತಾಯಾಂ ರಘುನಂದನ ದ್ವಾಪಾರೇ ರಾಮಕೃಷ್ಣಶ್ಚ ಕಲೌ ಶ್ರೀಪಾದವಲ್ಲಭ. ಶ್ರೀಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯನ ವಾಸಸ್ಥಳ ಇದು. ಅಂದರೆ ಕೃತಯುಗದಲ್ಲಿ ಜನಾರ್ದನನ್ನು, ದ್ವಾಪರ ಯುಗದಲ್ಲಿ ರಾಮಕೃಷ್ಣರನ್ನು ಮತ್ತು ಕಲಿಯುಗದಲ್ಲಿ ಶ್ರೀಪಾದವಲ್ಲಭರ ದತ್ತಾತ್ರೇಯನ ಆರಾಧನೆ ಮಾಡಿದ್ರೆ ಸಕಲ ಮನೋರಥಗಳು ಪೂರ್ಣವಾಗಿ ಗುರುಕೃಪೆ ಆಗ್ತದೆ ಅಂಥೇಳಿ ಗುರುಚರಿತ್ರದಲ್ಲಿ ಉಲ್ಲೇಖ ಇದೆ. ಆ ಪ್ರಕಾರವಾಗಿ ಶ್ರೀಕ್ಷೇತ್ರ ಗಾಣಗಾಪುರ ಇದು ಸುಮಾರು 600 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು. 600 ವರ್ಷಗಳ ಹಿಂದೆ ಸ್ವಯಂ ದತ್ತಾತ್ರೇಯರ ಅವತಾರ ಆಗತಕ್ಕಂಥ ನರಸಿಂಹ ಸರಸ್ವತಿಗಳ ವಾಸಸ್ಥಾನ ಈ ಗಾಣಗಾಪುರ ಕ್ಷೇತ್ರ. ದತ್ತಾತ್ರೇಯರ ಮೂಲ ಅವತಾರ ಆಗಿದ್ದು ತ್ರೇತಾಯುಗದಲ್ಲಿ. ಅತ್ರಿ ಅನಸೂಯ ಮಗನೇ ದತ್ತಾತ್ರೇಯ.
ತದನಂತರ ಕಲಿಯುಗದಲ್ಲಿ ಆಗತಕ್ಕಂಥ ಅವತಾರಗಳು ಎರಡು. ಮೊದಲನೇದು ಶ್ರೀಪಾದ ವಲ್ಲಭರು ಅಂಥೇಳಿ ಕುರುಪುರದಲ್ಲಿ ಅವರು ಗುಪ್ತವಾಗಿದ್ದರು. ತದನಂತರ ಅವತಾರ ಆಗ್ತಕ್ಕಂಥದ್ದು ನರಸಿಂಹ ಸರಸ್ವತಿ ಯತಿಗಳಂಥೇಳಿ ಅವರು ಗಾಣಗಾಪುರಕ್ಕೆ 600 ವರ್ಷಗಳ ಹಿಂದೆ ಸ್ವಯಂ ಇಲ್ಲಿ ಗಾಣಗಾಪುರದಲ್ಲಿ ಬಂದು ಸಂಗಮದಲ್ಲಿ ನಿತ್ಯ ಅನುಷ್ಠಾನ ಪೂಜೆ ಪಾಠಗಳನ್ನು ಮಾಡಿ ಗಾಣಗಾಪುರದಲ್ಲಿ ಭಿಕ್ಷೆ ಸ್ವೀಕಾರ ಮಾಡಲಿಕ್ಕೆ ಬರ್ತಾಯಿದ್ರು. ಈ ಪ್ರಕಾರವಾಗಿ ಅವರು ಇಲ್ಲಿ 23 ವರ್ಷಗಳ ಕಾಲ ಗಾಣಗಾಪುರದಲ್ಲಿ ವಾಸ್ತವ್ಯ ಇತ್ತು. ಆ 23 ವರ್ಷಗಳಲ್ಲಿ ಅನೇಕ ಚಮತ್ಕಾರಗಳಾದವು, ಅನೇಕ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅಂದರೆ 60 ವರ್ಷದ ಬಂಜೆಗೆ ಪುತ್ರ ಸಂತತಿ ಕೊಟ್ಟಿದ್ದು, ಕುಷ್ಠರೋಗ ಪರಿಹಾರ ಮಾಡಿದ್ದು, ಮೃತಪ್ರೇತವನ್ನು ಜೀವಂತ ಮಾಡಿದ್ದು, ಅನೇಕ ದುಃಖ ದಾರಿದ್ರ್ಯಗಳ ಭಕ್ತರ ಕಲ್ಯಾಣ ಮಾಡಿ ಅವರು ಇಲ್ಲಿ ಆಶೀರ್ವದಿಸಕ್ಕಂಥ ಸ್ಥಾನವೇ ಶ್ರೀ ಕ್ಷೇತ್ರ ಗಾಣಗಾಪುರ. ಇಲ್ಲಿ ವಿಶೇಷವಾಗಿ ಅಂದರೆ ಮಧುಕರಿ 12 ಗಂಟೆಗೆ ದತ್ತಾತ್ರೇಯರು ಸ್ವಯಂ ಸಂಗಮದಿಂದ ಬಂದು ಗಾಣಗಾಪುರದಲ್ಲಿ ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಅಂತಿದೆ. ಭಿಕ್ಷೆ ಸ್ವೀಕಾರ ಅಂದರೆ ಅವರಿಗೆ ಭಿಕ್ಷೆ ಸ್ವೀಕಾರ ಅವಶ್ಯಕತೆ ಇಲ್ಲ, ಅವರೇ ಸ್ವತಃ ಅವರಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾರೆ. ಭಿಕ್ಷೆ ಸ್ವೀಕಾರ ಮಾಡೋದ್ರ ಅರ್ಥ ಏನಂದ್ರೆ ಭಿಕ್ಷೆ ಸ್ವೀಕಾರದ ಒಂದು ನೆಪದಲ್ಲಿ ಭಕ್ತರನ್ನು ಅನುಗ್ರಹಿಸಬೇಕು, ಭಕ್ತರನ್ನು ಆಶೀರ್ವಾದ ಮಾಡಬೇಕಂಥೇಳಿ ಇವತ್ತಿಗೂ ಕೂಡ ದತ್ತಾತ್ರೇಯರು ಭಿಕ್ಷಾಟನೆ ಒಂದು ವಿಶೇಷ ಮಹತ್ವವಾದ ಸೇವೆ ಇಲ್ಲಿ. ಅದಕ್ಕೋಸ್ಕರ ಬಂದಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಭಿಕ್ಷಾಟನೆ ಮಾಡಿ ಮಧುಕರಿ ಅಂತೇಳಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇನ್ನು ಇನ್ನೊಂದು ವಿಶೇಷ ಅಂದರೆ ಗಾಣಗಾಪುರದ ದತ್ತಾತ್ರೇಯ ನಿರ್ಗುಣ ಮಠದಲ್ಲಿ ದೈನಂದಿನ ಕಾರ್ಯಕ್ರಮ ಅಂದರೆ ಬೆಳಿಗ್ಗೆ 3 ಗಂಟೆಗೆ ದತ್ತಾತ್ರೇಯ ದೇವಸ್ಥಾನ ನಿರ್ಗುಣ ಮಠ ಓಪನ್ ಆಗ್ತದೆ, ಬಾಗಿಲು ತೆಗೀತಾರೆ. 3 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೆ ದತ್ತಾತ್ರೇಯದ ನಿರ್ಗುಣ ಪಾದುಕೆ. ಇದು ವಿಶೇಷ ಹೇಳಬೇಕಂದರೆ ನಿರ್ಗುಣ ಪಾದುಕೆ. ನಿರ್ಗುಣ ಅಂದರೆ ಗುಣ ಮತ್ತು ಆಕಾರ ಇಲ್ಲದೆ ಇರತಕ್ಕಂಥಕ್ಕೆ ನಿರ್ಗುಣ ಅಂತಾರೆ. ಬಾಕಿ ಎಲ್ಲ ಕಡೆ ಶಿಲಾ ಪಾದುಕೆ, ಕಟ್ಟಿಗೆ ಪಾದುಕೆ, ಕಲ್ಲಿನ ಪಾದುಕೆ, ಈಗೆಲ್ಲ ಪಾದುಕೆ ಇದೆ. ಇಲ್ಲಿ ವಿಶೇಷ ನಿರ್ಗುಣ ಅಂದರೆ ಗುಣ ಮತ್ತು ಆಕಾರ ಇಲ್ಲದೆ ಇರೋದು. ಇನ್ನೊಂದು ಏನಂದರೆ ಅದು ಯಾವ ಧಾತುವಿನಿಂದ ಮಾಡಲ್ಪಟ್ಟಿದೆ ಗುರುತಿಲ್ಲ, ಇವತ್ತಿಗೂ ಅರ್ಚಕರಿಗೂ ಗುರುತಿಲ್ಲ ಅದು. ಅಂದರೆ ಅದೇನು ಕಲ್ಲಿಂದು, ಕಟ್ಟಿಗೆದು ಅಥವಾ ಯಾವುದೋ ವಸ್ತುವಿನಾಗಿರ್ತಕ್ಕಂಥದ್ದು ಅದು ಯಾರಿಗೂ ಗುರುತಿಲ್ಲ. ಆಮೇಲೆ ಅದಕ್ಕೆ ನೋಡಿದ್ರೆ ಬಟ್ಟುಗಳು ಯಾವುದು ಬೆರಳುಗಳು ಕಾಣಿಸೋದಿಲ್ಲ. ತೆಂಗಿನಕಾಯಿ ಆಕಾರದಲ್ಲಿದೆ, ಅದನ್ನು ಬಂಗಾರದ ಡಬ್ಬೆಯಲ್ಲಿ ಇಟ್ಟಿರ್ತಾರೆ ನಿರ್ಗುಣ ಪಾದುಕೆ. ಆಮೇಲೆ ವಿಶೇಷ ಇನ್ನೊಂದೇನೆಂದರೆ ಅದಕ್ಕೆ ಹಾಲಿಂದು ನೀರಿಂದು ಯಾವುದು ಅಭಿಷೇಕ ಇಲ್ಲ, ಕೇಸರ ಅತ್ತರ ಗಂಧದೆಣ್ಣೆ ಕಸ್ತೂರಿ ಲೇಪನ ಇರುತ್ತೆ. ಆ ನಿರ್ಗುಣ ಪಾದುಕೆಗಳು ಸ್ವಯಂ ನರಸಿಂಹ ಸರಸ್ವತಿಗಳು 1380ರವರೆಗೂ ಪ್ರತ್ಯಕ್ಷವಾಗಿ ಗಾಣಗಾಪುರದಲ್ಲಿದ್ದರು. 1380ರ ನಂತರ ಗುರುಗಳು ಇನ್ನು ನಾನು ಪ್ರತ್ಯಕ್ಷ ರೂಪದಲ್ಲಿ ಇರೋದಿಲ್ಲ, ಈ ಪಾದುಕೆ ರೂಪದಲ್ಲಿ ಇದ್ದು ಭಕ್ತರ ಮನೋರಥ ಪೂರ್ಣ ಮಾಡ್ತೇನೆ ಅಂತೇಳಿ ಗುರುಚರಿತ್ರದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ಆ ಪಾದುಕೆ ದರ್ಶನ ಮಾಡತಕ್ಕಂಥ ಭಕ್ತಾದಿಗಳ ಮನೋರಥ ಪೂರ್ಣ ಆಗ್ತಾ ಬಂದಿದೆ ಇವತ್ತಿವರೆಗೂ. ಆ ಪಾದುಕೆ ಎರಡನೇ ವಿಶೇಷ ಗಾಣಗಾಪುರದಲ್ಲಿ. ಆ ಪಾದುಕೆಗೆ ಭಕ್ತ ಕಲ್ಯಾಣಾರ್ಥವಾಗಿ ನಸಿಕಿನಲ್ಲಿ 3 ಗಂಟೆಯಿಂದ ಪ್ರಾತಃಕಾಲ 7 ಗಂಟೆವರೆಗೂ ಎಲ್ಲ ಭಕ್ತರ ಕಲ್ಯಾಣಾರ್ಥವಾಗಿ ಅರ್ಚಕರ ವತಿಯಿಂದ ಪೂಜೆ ಸಮರ್ಪಣೆ ಆಗ್ತದೆ. 7 ಗಂಟೆಗೆ ಎಲ್ಲ ಭಕ್ತರ ತೀರ್ಥ ಗಂಧ ಪ್ರಸಾದ ಆರತಿ ಸ್ವೀಕಾರ ಆಗ್ತದೆ. ತದನಂತರ ಎರಡನೇದು ಮಹತ್ವ ಸೇವೆ ಅಂದರೆ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ಮಹಾನೈವೇದ್ಯ, ಮಧುಕರಿ, ಭಿಕ್ಷಾನ್ನದಾನ. ಇನ್ನು ಸಾಯಂಕಾಲ ದತ್ತಾತ್ರೇಯರು ಮಹಾಮಂಗಳಾರತಿಯಾಗಿ ಪಲ್ಲಕ್ಕಿ ಸೇವೆ ಆಗ್ತದೆ. ಗುರುಗಳನ್ನು ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಷ್ಟತೀರ್ಥಗಳಂತಿದೆ. ಗುರುಗಳು ಏನಪ್ಪ ಅಂತಂದರೆ ಅವರು ಭಕ್ತರಿಗೆ ರೋಗ ರುಜಿನಗಳಾದಾಗ ಇಲ್ಲಿ ಅಷ್ಟತೀರ್ಥ ಮಾಡಿದ್ರೆ ಅವೆಲ್ಲ ರೋಗ ರುಜಿನಗಳು ಮುಕ್ತ ಆಗಿ ಗುರುಕೃಪೆ ಆಗ್ತದೆ, ಆರೋಗ್ಯ ಪ್ರಾಪ್ತದೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಸಂಗಮದಲ್ಲಿ 2 ತೀರ್ಥವೇ, ಷಟ್ಕುಳ ತೀರ್ಥ, ನರಸಿಂಹ ತೀರ್ಥ ಅಂತೆ. ಮುಂದೆ ಬಂದರೆ ಭಾಗೀರಥಿ ತೀರ್ಥ. ಭಾಗೀರಥಿ ತೀರ್ಥ ಅಂದರೆ ಕಾಶಿ ಸಮಾನವಾದಂಥ ತೀರ್ಥ. ಕಾಶಿಯಲ್ಲಿ ಸ್ನಾನ ಮಾಡಿದರೆ ಯಾವ ಒಂದು ಪುಣ್ಯ ಫಲ ದೊರಕ್ತದೆ, ಆ ಕ್ಷೇತ್ರ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ ದತ್ತಾತ್ರೇಯ ಗುರುಗಳು. ತದನಂತರ ಪಾಪ ವಿನಾಶಿ ತೀರ್ಥ ಅಂತೆ. ಪಾಪ ವಿನಾಶಿ ತೀರ್ಥ ಅಂದರೆ ಗುರುಗಳ ಸ್ವತಃ ಸಹೋದರಿ ತಂಗಿ ರತ್ನಾಬಾಯಿ ಅಂತೇಳಿ ಕುಷ್ಠ ರೋಗ ಆಗಿರುತ್ತೆ, ಅಲ್ಲಿ ಪಾಪನಾಶದಲ್ಲಿ ಸ್ನಾನ ಮಾಡಿದರೆ ಆ ರೋಗ ನಿವಾರಣೆ ಆಗ್ತದೆ ಅಂತೇಳಿ ಗುರುಚರಿತ್ರದಲ್ಲಿದೆ. ತದನಂತರ ರುದ್ರ ತೀರ್ಥ, ಕೋಟಿ ತೀರ್ಥ, ಆಮೇಲೆ ಕಲ್ಲೇಶ್ವರ ಸನ್ನಿಧಾನ. ಕಲ್ಲೇಶ್ವರ ಈಶ್ವರ ಸನ್ನಿಧಾನ ಇಲ್ಲಿ ಇನ್ನೊಂದು ವಿಶೇಷ ದೇವಸ್ಥಾನ ಇದೆ. ಆ ದೇವಸ್ಥಾನ ಸನ್ನಿಧಾನದಲ್ಲಿ ಮನ್ಮಥ ತೀರ್ಥ. ಹೀಗೆ 8 ಪ್ರಕಾರ ತೀರ್ಥ ಕ್ಷೇತ್ರಗಳಿವೆ. ದತ್ತಾತ್ರೇಯರು ಸ್ವಯಂ ಇಲ್ಲಿ ಇನ್ನೂವರೆಗೂ ಗಾಣಗಾಪುರದಲ್ಲಿ ಇದ್ದಾರೆ, ಅನೇಕ ಭಕ್ತಾದಿಗಳಿಗೆ ಅನುಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ನೂರಾರು ದೃಷ್ಟಾಂತಗಳಿವೆ, ನೂರಾರು ಭಕ್ತಾದಿಗಳು ಉದಾಹರಣೆ ಇದ್ದಾರೆ. ಈ ಎಲ್ಲ ಚರಿತ್ರೆ ಏನಿದೆ ಗುರುಚರಿತ್ರೆ ಅಂತಿದೆ. ದತ್ತಾತ್ರೇಯರ ಏನೋ ಒಂದು ಘಟನೆಗಳಾದವು, ಆ ಚರಿತ್ರೆಯನ್ನು ನಿರ್ಮಾಣ ಮಾಡಿದವರು ದತ್ತಾತ್ರೇಯರ ಶಿಷ್ಯ ಸಾಯಂದೇವ್ ಅಂತೇಳಿ, ಸಾಯಂದೇವನ ಮೊಮ್ಮಗ ಗಂಗಾಧರ ಸರಸ್ವತಿ ಅಂತೇಳಿ, ಅವರು ಇದೆಲ್ಲ ಚರಿತ್ರೆಯನ್ನು ಸಂಗ್ರಹ ಮಾಡಿಟ್ಟು ಅದಕ್ಕೆ ಗುರುಚರಿತ್ರೆ, ಗುರುಲೀಲೆ ಅಂತೇಳಿ ಒಂದು ಹೆಸರಿದೆ. ಈ ಕ್ಷೇತ್ರ ಗಾಣಗಾಪುರ ಅಂದರೆ ದತ್ತಾತ್ರೇಯರು ವಾಸ್ತವ್ಯ ಇವತ್ತಿಗೂ ಕೂಡ ಗಾಣಗಾಪುರದಲ್ಲಿದೆ ಅಂತೇಳಿ ಆ ಗುರುಚರಿತ್ರದಲ್ಲಿ ಕೊಟ್ಟಿದ್ದಾರೆ. ದಿನನಿತ್ಯ ಯಾವೆಲ್ಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಸರ್? ಇಲ್ಲಿ ಪ್ರತಿನಿತ್ಯ ಗುರುಗಳಿಗೆ ವಿಶೇಷ ಪೂಜೆ ಅಂದರೆ ದತ್ತಾತ್ರೇಯರ ಪಾದುಕೆಗೆ. ಅಂದರೆ ಯಾವ ಪ್ರಕಾರವಾಗಿ ವಿಷ್ಣುವಿನ ಒಂದು ಅವತಾರ ಅಂಶ ಅಂದರೆ ಶಾಲಿಗ್ರಾಮ, ಅದೇ ಪ್ರಕಾರ ಈಶ್ವರನ ಅಂಶ ಅಂದರೆ ಲಿಂಗ, ಅದೇ ಪ್ರಕಾರ ಗುರುವಿನ ಮೂಲ ಸ್ವರೂಪ ಇರೋದು ಪಾದುಕೆಯಲ್ಲಿ.
ಈ ಪ್ರಕಾರ ಶಾಸ್ತ್ರ ಹೇಳ್ತದೆ. ಆದ ಕಾರಣ ಇಲ್ಲಿ ಪಾದುಕೆಗಳು ಗುರುಗಳು ಸ್ವತಃ ಇಟ್ಟಂಥ ಪಾದುಕೆ, ನಿಜ ಪಾದುಕೆ, ಗುರುಗಳ ಪಾದುಕೆಗೆ ದೈನಂದಿನ ಸ್ವತಃ ಭಕ್ತಾದಿಗಳಿಂದ ಪೂಜೆ ಆಗ್ತದೆ. ಅದು ರಿಸಿಪ್ಟ್ ಹರಿತಾರೆ ದೇವಸ್ಥಾನದಲ್ಲಿ, ಆ ಪ್ರಕಾರ ಪಾದುಕೆಗೆ ಹೂವೆರೆಸಿ ಮಂಗಳಾರತಿ ಆಗುತ್ತೆ. ದತ್ತಾತ್ರೇಯ ಆತ್ಮಲಿಂಗ ಇದೆ, ಅದರ ಮೇಲೆ ಅಭಿಷೇಕ ಆಗ್ತದೆ. ಇದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಸ್ವತಃ ಭಕ್ತರಿಂದ ಪೂಜೆ ಸಮರ್ಪಣೆ ಆಗ್ತದೆ ಗುರುಗಳಿಗೆ. ಸರ್, ಒಂದು ವರ್ಷದ ಯಾವೆಲ್ಲ ವಿಶೇಷ ದಿನಗಳಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳು ನೆರವೇರುತ್ತೆ ಇಲ್ಲಿ? ವಿಶೇಷ ಅಂದರೆ ಮೊದಲನೇದಾಗಿ ಕಾರ್ತೀಕ ಮಾಸ, ನವಂಬರ್ದಲ್ಲಿ ಕಾರ್ತೀಕ ಪೂರ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಹೇಳ್ತೇವೆ. ಆ ಉತ್ಸವ ಅಂದರೆ ಗುರುಗಳು, ಆ ಉತ್ಸವಕ್ಕೆ ಎಲ್ಲ ಭಕ್ತಾದಿಗಳು, ಯಾವಾಗ ಗುರುಗಳು 600 ವರ್ಷಗಳ ಹಿಂದೆ ಆ ಗುರುಗಳು ಸ್ವತಃ ಇದ್ದ ವೇಳೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಉತ್ಸವ ಆಚರಣೆ ಮಾಡ್ತಿದ್ರು. ದೀಪಾರಾಧನೆ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಬಹಳ ಮಹತ್ವದ್ದು. 2 ದಿವಸ ದತ್ತ ದೇವಸ್ಥಾನದಿಂದ ಸಂಗಮವರೆಗೆ ಪಲ್ಲಕ್ಕಿ ಹೋಗ್ತದೆ. ತದಾದ ನಂತರ ವಿಶೇಷ ಡಿಸೆಂಬರ್ನಲ್ಲಿ ಗುರು ದತ್ತಾತ್ರೇಯನ ಜನ್ಮೋತ್ಸವ ಇದೆ, ಅಂದರೆ ಅಸಂಖ್ಯ ಭಕ್ತಾದಿಗಳು ಬರ್ತಾರೆ ಗಾಣಗಾಪುರ ಕ್ಷೇತ್ರಕ್ಕೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಎಲ್ಲ ಕಡೆಯಿಂದ ಅಸಂಖ್ಯ ಭಕ್ತಾದಿಗಳು ಬರ್ತಾರೆ. ಗುರುಗಳು ಅವತ್ತು ಹುಟ್ಟಿದ ದಿವಸ ಮಾರ್ಗಶೀರ್ಷ ಚತುರ್ದಶಿ ಮತ್ತು ಪೌರ್ಣಿಮೆ 2 ದಿವಸ ಉತ್ಸವ ಆಗ್ತದೆ. ಆ ಉತ್ಸವ ನಿಮಿತ್ತ ದತ್ತಾತ್ರೇಯ ಉತ್ಸವ ಮೂರ್ತಿಯನ್ನು ತೊಟ್ಟಿಲು ಉತ್ಸವ. ಗುರುಗಳು ಅವತ್ತು ಕಲಿಯುಗದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಗುರುಗಳು ಅವತರಿಸಿದಂಥ ದಿನ ಅದು ಡಿಸೆಂಬರ್ನಲ್ಲಿ ದತ್ತ ಜಯಂತಿ ಅಂತ ಸಾಧಾರ ಆಗ್ತದೆ. ಆಮೇಲೆ ಫೆಬ್ರವರಿದಲ್ಲಿ ಗುರುಗಳು ನಿಜಪಾದುಗೇಟು ಗುಪ್ತಾದಂಥ ದಿವಸ ದೊಡ್ಡ ಜಾತ್ರೆ ಅಂತಾರೆ ನಮ್ಮ ಊರಲ್ಲಿ, ಅದು ಮಾಘ ಉತ್ಸವ ಅಂತ ಹೇಳ್ತಾರೆ ಮರಾಠಿಯಲ್ಲಿ. ಮಾಘ ಉತ್ಸವ ಅಂದರೆ ಗುರುಗಳು 1380ರವರೆಗೂ ಪ್ರತ್ಯಕ್ಷದಲ್ಲಿದ್ದರು. ತದನಂತರ 1380ರ ನಂತರ ಮಾಘ ಶುದ್ಧ ಪ್ರತಿಪದೆ ಎಂದು ಇವತ್ತಿನವರೆಗೂ ನಾನು ಪ್ರತ್ಯಕ್ಷವಾಗಿದ್ದೇನೆ. ಇನ್ನು ಕಾಲಕ್ಕೆ ಅಧೀನವಾಗಿ ನಾನು ಇನ್ನು ಪ್ರತ್ಯಕ್ಷ ರೂಪದಲ್ಲಿ ಇರೋಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಏನಪ್ಪ ಅಂದರೆ ಶ್ರೀಶೈಲ ಕದಳಿ ಮನೆಗೆ ಹೋಗ್ತೀನಿ, ಆ ನಿಮಿತ್ತವಾಗಿ ನಿಮಗೆ ಪಾದುಕೆಯನ್ನು ಕೊಡ್ತೀನಿ, ಈ ಪಾದುಕೆಯಲ್ಲಿ ನನ್ನ ಸ್ವರೂಪ ನೋಡಿರಿ, ಪೂಜೆ ಮಾಡಿರಿ ಅಂಥೇಳಿ ಹೀಗೆ ಇಟ್ಟಂಥ ದಿವಸನೇ ಮಾಘ ಉತ್ಸವ ಅಂತೇಳಿ ಜಾತ್ರೆ ಸಮರ್ಪಣೆ ಆಗ್ತದೆ. ತದನಂತರ ಪ್ರತಿ ಹುಣ್ಣಿಮೆಗೂ ಕೂಡ ಅಸಂಖ್ಯ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಹುಣ್ಣಿಮೆಗೆ ನಡ್ಕೋತಕ್ಕಂಥ ಒಂದು ವಿಶೇಷ ವಾಡಿಕೆ ಇದೆ. ತದನಂತರ ಗುರು ಪೂರ್ಣಿಮೆ, ಗುರು ಪೂರ್ಣಿಮೆ ಅಂದರೆ ದತ್ತಾತ್ರೇಯರ ಚಾತುರ್ಮಾಸ, ಸನ್ಯಾಸಿಗಳ ಚಾತುರ್ಮಾಸ ಪ್ರಾರಂಭ ಆಗ್ತದೆ. ಗುರು ಪೂರ್ಣಿಮೆಯಿಂದ ಭಾದ್ರಪದ ಪೂರ್ಣಿಮೆವರೆಗೂ 2 ತಿಂಗಳ ಕಾಲ ಯತಿಗಳ ಚಾತುರ್ಮಾಸ ನಿಮಿತ್ತವಾಗಿ ಅದೊಂದು ವಿಶೇಷ ಉತ್ಸವ ಆಗ್ತದೆ. ಈ ಪ್ರಕಾರ ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಗಾಣಗಾಪುರದ ಉತ್ಸವಗಳು. ನೀವು 8 ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದೀರಾ? ವಿಶೇಷ ಅಂದರೆ ಇಲ್ಲಿರ್ತಕ್ಕಂಥ ಅರ್ಚಕರು ಗುರುಚರಿತ್ರದಲ್ಲಿ 38ನೇ ಅಧ್ಯಾಯದಲ್ಲಿ ಬರ್ತದೆ, ಭಾಸ್ಕರ ಬ್ರಾಹ್ಮಣ ಕಾಶ್ಯಪ ಗೋತ್ರದವರು ಅಂಥೇಳಿ. ಅಂದರೆ ಆ ಭಾಸ್ಕರ ಬ್ರಾಹ್ಮಣ ಗುರುಗಳು ಇದ್ದ ವೇಳೆಯಲ್ಲಿ ಒಂದು 4 ಜನರಿಗೆ ಆಗುವಷ್ಟು ಅನ್ನ ಸಾಮಗ್ರಿಗಳು, ಅಕ್ಕಿ ಹಿಟ್ಟು ಎಲ್ಲ ತಂದಿರ್ತಾನೆ. ಇಲ್ಲಿ ಗುರುಗಳು ಇದ್ದ ಮಠದಲ್ಲಿ ದಿನಾಲೂ 1000 ಜನರು ಊಟ ನಡೀತಿರ್ತದೆ. ಇವನು ಒಂದು ದಿವಸ ಗುರುಗಳಿಗೆ ಭಿಕ್ಷೆ ಮಾಡಿಸೋಣ, ಇಲ್ಲಿದ್ದವ್ರಿಗೆ ಊಟಕ್ಕೆ ಹಾಕ್ಸೋಣ ಅಂತ ಬಂದಿರ್ತಾನೆ. ಆದರೆ ಆ 4 ಜನಕ್ಕೆ ಆಗೋರು ಎಲ್ಲರೂ ಅವನ ಚೇಷ್ಟೆ ಮಾಡ್ತಾರೆ, ಏನೋ ಇಷ್ಟೇ ತಂದಿದ್ದೀಯಲ್ಲ ನಿನ್ನ ಸಾಮಗ್ರಿ, ಎಷ್ಟು ಇಷ್ಟು ಜನಕ್ಕೆ ಹೇಗೆ ಊಟ ಮಾಡ್ತೀವಿ. ಆದರೆ ಗುರುಗಳು ಒಂದು ದಿವಸ ಹೇಳ್ತಾರೆ, ಇವತ್ತು ನಿನ್ನ ಕಡೆಯಿಂದ ನಮಗೆ ಭಿಕ್ಷೆ ಆಗಬೇಕು ಅಂತೇಳಿ. ಅವನು ಭಕ್ತಿಯಿಂದ ಎಲ್ಲ ಸಾಮಗ್ರಿಗಳು, ಅನ್ನ ಸಾಮಗ್ರಿಗಳು ಎಲ್ಲ ರೆಡಿ ಮಾಡಿ ಗುರುಗಳಿಗೆ ಭಿಕ್ಷೆಗೆ ಸ್ವೀಕಾರ ಮಾಡ್ತೇನೆ. ಗುರುಗಳು ಹೇಳ್ತಾರೆ, ಇಲ್ಲ ನಾವು ಒಬ್ಬರು ಉಣೋದಿಲ್ಲ, ಇವತ್ತು ಮಠದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಜೊತೆಗೆ ನಾವು ಊಟ ಮಾಡ್ತೀವಿ ಅಂತೇಳಿ ಎಲ್ಲ ಭಕ್ತರಿಗೆ ಕೂಡಿಸ್ತಾರೆ. ಆ ಎಲ್ಲ ಮಾಡ್ತಕ್ಕಂಥ ಅನ್ನ ಸಾಮಗ್ರಿಗಳು ತೀರ್ಥ ಪ್ರೋಕ್ಷಣ ಮಾಡಿ ಹೇಳ್ತಾರೆ. ಆ 4 ಮಂದಿಗೆ ಆಗ್ತಕ್ಕಂಥ ಅನ್ನ ಸಂತರ್ಪಣೆ 4000 ಜನಕ್ಕೆ ಅವತ್ತಾಗುತ್ತೆ. ಆ ವಂಶಸ್ಥರು ನಾವು ಅರ್ಚಕರಿಲ್ಲದು, ಭಾಸ್ಕರ ವಂಶಸ್ಥರು ಕಾಶ್ಯಪ ಗೋತ್ರದವರು ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ 600 ವರ್ಷದಿಂದ ನಾವು ಅರ್ಚಕ ವೃತ್ತಿಯಲ್ಲಿ ಗುರುಗಳ ಸೇವೆ ಮಾಡ್ತಾ ಬಂದಿದ್ದೇವೆ. ಥ್ಯಾಂಕ್ ಯು ಗುರುಗಳೇ. ಸೊ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ದೇವಸ್ಥಾನದ ಬಗ್ಗೆ. ಸೊ ನೋಡಿದ್ರಲ್ಲ ವೀಕ್ಷಕರ, ಈ ದೇವಸ್ಥಾನದ ಬಗ್ಗೆ ಗುರುಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮತ್ತು ವಿವರವಾಗಿ ತಿಳಿಸ್ಕೊಟ್ರು. ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಬನ್ನಿ.